ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಲಕ್ಷ್ಮಣ ಗ್ರಾಮದ ಶ್ರೀ ಆರಾಧ್ಯ ದೇವರಾಗಿರ್ತಕ್ಕಂತ ಶ್ರೀ ಮಾರುತೇಶ್ವರನಲ್ಲಿ ಕಣಮಣಿದು ಈ ನಾಟಕಕ್ಕೆ ಮೊದಲಿಗೆ ಸ್ವಾಗತ. ಈ ಒಂದು ನಾಟಕಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ಷಡಕ್ಷರಿ ಬ್ರಹ್ಮ ರೇಣುಕ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಹರ್ಲಾಪುರ್ ಬೀಜಗುಪ್ಪಿ ರಾಮದುರ್ಗ್ ತಾಲೂಕ್ ಬೆಳಗಾವಿ ಊರು ಈ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಎಂದು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮೂರಿನ ಉಳ್ಳಪ್ಪಜ ಪೂಜಾರ್ ಅರ್ಚಕರು ಇವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಾಟಕದ ಒಂದು ಅಧ್ಯಕ್ಷತೆಯನ್ನು ಶ್ರೀ ಎಪ್ಪರ್ ಪಾಟೀಲ್ ಮನ್ನೇರಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿರತಕ್ಕಂಥ ಶ್ರೀ ಬಸವಂತಪ್ಪ ಎಚ್ ತಳವಾರ್ ಅಧ್ಯಕ್ಷರು ಗದಗ ಜಿಲ್ಲಾ ಬಿಜೆಪಿ ಎಸ್ ಟಿ ಮೋರ್ಚಾ ಹಾಗೂ ರೋಣ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಗೌರವ ಅಧ್ಯಕ್ಷರು ಇವರು ಒಂದೇ ಮಾತಿನಲ್ಲಿ ನಾನು ಕೇಳಿದೆ, ಅಧ್ಯಕ್ಷರೇ ನಮ್ಮೂರಿಗೆ ನಮ್ಮದು ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ನಸಗುನ್ನಿ ಗ್ರಾಮಕ್ಕ ತಾವು ಒಂದ್ಸಲ ಆಗಮಿಸ್ಬೇಕೆಂದು ನಾನು ಕೇಳಿಕೊಂಡೆ. ಅವ್ರು ಹೇಳಿದ್ರು ಯಾಕದೊಲ್ಲಕ ನಾನು ಬರ್ತೀನಿಪ್ಪ, ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಆ ಉದ್ಘಾಟನೆ ಮಾಡುವುದ ಮೂಲಕ ನಮ್ಮ ಊರ ಒಂದು ಕೀರ್ತಿಗೆ 20,101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಶ್ರೀ ಮಾರುತೇಶ್ವರ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವ್ರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯ ಕಲಾವಿದರು ಹೌದು ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಬಲೂನ್ ಉದ್ಘಾಟನೆ ಮಾಡುವಂತ ನನ್ನ ಶ್ರೀಯುತ ಶ್ರೀಶೈಲ್ ಎಸ್ ಸಿಕ್ಕೇರಿ ಸಾಕಿನ್ ನೀರ್ಲಿಕೇರಿ ಇವರು ಕೂಡ ಒಂದೇ ಮಾತಿಗೆ ನಾನು ನಿಮ್ಮೂರಿಗೆ ಬರ್ತೀನಿ ಅಂತ ಅವರು ಬಿಜೆಪಿ ಮುಖಂಡರು ಬಾಗಲಕೋಟ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತ ಮುಖ್ಯ ಅತಿಥಿಗಳಾಗಿರ್ತಕ್ಕಂತ ರಂಗನಗೌಡ ಫಕೀರ್ಗೌಡ ಪಾಟೀಲ್ ಸಾಕಿನ ಕ್ಯಾಡ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮೂರಿನ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀಯುತ ದೊಡ್ಡಯ್ಯಜ ಶಂ ಬೂಸ್ನೂರ್ ಮಠ ಮಾಜಿ ಗ್ರಾಮ ಪಂಚಾಯತ್ ಹೊಸೂರು ಇವರಿಗೂ ಕೂಡ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಮನ್ನೇರಿ ಗ್ರಾಮ ಪಂಚಾಯತಿಯ ಸದಸ್ಯರು ಹೌದು ಮತ್ತು ನಮ್ಮ ಮಾವನವರು ಆಗಿರ್ತಕ್ಕಂಥ ಡಿ ಬಿ ಪಾಟೀಲ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀಯುತ ಪಿ ಎಂ ಪಾಟೀಲ್ ನಮ್ಮ ಅಣ್ಣವರಾಗಿರ್ತಕ್ಕಂಥ ಗುಡ್ಡದ ಮಲ್ಲಾಪುರ್ ಪಿ ಎಂ ಪಾಟೀಲ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಜುಮ್ಮಣ್ಣ ವಾಲಿಕಾರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಎಲ್ಲಪ್ಪ ಶಾಂತಪ್ಪ ಕೊಡ್ತಿಗೇರಿ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನೋರ್ವ ಈ ನಾಟಕದ ಡ್ರೆಸ್ಸಿಗೆ ಕೊಡುಗೆಯನ್ನಾಗಿ ನೀಡಿರ್ತಕ್ಕಂಥ ಬುಲರ್ ಗಾಡಿ ಮಾಲಕರಾಗಿರ್ತಕ್ಕಂಥ ಅಶೋಕ್ ಲಮಾನಿ ಇವ್ರಿಗೂ ಕೂಡ ಸುಸ್ವಾಗತ ಸ್ವಾಗತ. ಅದೇ ರೀತಿಯಾಗಿ ನನ್ನ ಕರೆಗೆ ಹೋಗೊತ್ತು ನಮ್ಮೂರಿನ ಎಲ್ಲ ಕಾರ್ಯಕ್ರಮದಲ್ಲಿ ನೀನು ಒಳ್ಳೆಯ ಕಾರ್ಯಕ್ರಮ ನೆರವೇರಿಸಿಕೊಡ್ತೀವಿ ಅಂತ ಪದೇ ಪದೇ ನನ್ನ ಫೋನ್ನಲ್ಲಿ ಮಾತಾಡ್ತಿರ್ತಕ್ಕಂಥ ನನ್ನ ನಿವೃತ್ತ ಯೋಧರಾಗಿರ್ತಕ್ಕಂಥ ಇಬ್ಬರು
ಬಸಲಿಂಗಪ್ಪ ಎಸ್ ವಾಲಿಕಾರ್ ಮತ್ತು ಮುದ್ದಪ್ಪ ಹನುಮಪ್ಪ ವಾಲಿಕಾರ್ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಪ್ರಥಮ ಗುತ್ತಿಗೆದಾರರಾಗಿರ್ತಕ್ಕಂತ ನನ್ನೋರ್ವ ಗೆಳೆಯನಾಗಿರ್ತಕ್ಕಂತ ಎಂ ಕೆ ನದಾಪ್ ಸಾಕಿನ್ ಗುಡ್ಡದ ಮಲ್ಲಾಪುರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಕೆ ಎ ಮುಗಳಿ ಕೆ ಬಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂತ ಶ್ರೀಯುತ ಮಹೇಶ್ ಅಜ್ಜ ಶಾಂತಯ್ಯ ಪೂಜಾರಿ ಇವರು ಬರಬೇಕಾಗಿತ್ತು, ಅನಿವಾರ್ಯದ ಕಾರಣದಿಂದ ಅವರ ಬ್ರದರ್ ಆಗಿರ್ತಕ್ಕಂತ ಸಂಗಯ್ಯಜ್ಜ ಪೂಜಾರ್ ಸಾಕಿನ್ ಬೊಮ್ಮಸಾಗರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ಏನೋ ಕಾರ್ಯಕ್ರಮ ನಡೆದ್ರು ಎಲ್ಲ ಕಾರ್ಯಕ್ರಮಕ್ಕೆ ನಾವು ಇರ್ತೀವಿ ಅನ್ನೋ ಅಂತ ಮಾತನ್ನು ನೀಡುತ್ತಿರ್ತಕ್ಕಂತ ಶಂಕರಗೌಡ ನಿಂಗನಗೌಡ ಪಾಟೀಲ್ ಹಾಗೂ ಕೆಂಚಪ್ಪ ಬಾಲಪ್ಪ ಪೂಜಾರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಪೂಜಾರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನ ನಮ್ಮ ಸಂಗೀತ ಬಳಗದವರಾಗಿರ್ತಕ್ಕಂತ ಪರಶುರಾಮ್ ಕಮ್ಮಾರ್ ಹಾಗೂ ಶರಣು ಗಂಗಾವತಿ ಮತ್ತು ಶರಣು ಹಡಪ ಸಾಕಿನ್ ಬೇಲೂರ್ ಮಲ್ಲೂರ್ ಕಮ್ಮಾರ್ ಸಾಕಿನ್ ಲಕ್ಕಲ್ಕಟ್ಟಿ ಇವರೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅದೇ ರೀತಿಯಾಗಿ ಕ್ಷಮಿಸಬೇಕು. ಇನ್ನರುವ ನಮ್ಮ ಪಕ್ಕದ ಹಳ್ಳಿಯ ಮತ್ತು ನಮ್ಮ ಅಣ್ಣವರಾಗಿರ್ತಕ್ಕಂತ ಹನುಮಗೌಡ ಪಡೆಯಪ್ಪ ಜಿಗೇರಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ನಾಟಕಕ್ಕೆ ದಾನವನ್ನು ನೀಡಿರ್ತಕ್ಕಂತ ನಾಲ್ಕು ಚಿಕ್ಕ ವಯಸ್ಸಿನ ಹುಡುಗರು ಅವರು ಯಾವುದೇ ಒಂದು ಹುದ್ದೆಯಲ್ಲಿ ಇರ್ತಕ್ಕಂತ ಆ ಹುದ್ದೆಗೆ ತಾವೆಲ್ಲರೂ ಆಗಮಿಸಿ ಹೋಗಿರ್ತಕ್ಕಂತ ಎಂ ಬಿ ತುಂಬರ್ಕೊಪ್ಪ ಎಸ್ ಎಚ್ ಗೌಡರ್ ಎಚ್ ಕೆ ಪೂಜಾರ್ ಎಚ್ ಸಿ ಪಾಟೀಲ್ ಐ ಡಿ ಎಫ್ ಸಿ ಬ್ಯಾಂಕ್ ಇವರಿಗೂ ಮತ್ತು ಎಚ್ ಎಂ ಕಡಿವಾಲರ್ ಇವರು ಹತ್ತಿಕಾಳ್ ಏಜೆಂಟ್ರು ಬೇಗನೆ ವೇದಿಕೆಗೆ ಆಗಮಿಸ್ಬೇಕು. ಮತ್ತೆ ನಮ್ಮ ಬೋರ್ವೆಲ್ ಯಮನಪ್ಪಣ್ಣ ನಾನು ಮನೆಗೆ ಬಂದು ಹೆಂಡ ಬಿಲ್ ಕೊಡ್ತೀನಿ ಅಂತ ಕೊಟ್ಟು ಬಂದ್ರು ಮತ್ತೆ ಇಲ್ಲೆಲ್ಲರೂ ತಳ ಕೂತ್ಕೊಂಡು ನನ್ನ ಮ್ಯಾಕ್ ಕರೆದಿಲ್ರಿ ಅಂತ ಮತ್ತೆ ಹೋಗ್ಬಿಡಪ್ಪ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕೆಂದು ಮತ್ತೊಮ್ಮೆ ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೆ. ಅದೇ ರೀತಿಯಾಗಿ ಭೀಮನ್ಗೌಡರು ಹುಡದಗಡ್ಡಿ ಅವರು ಕೂಡ ವೇದಿಕೆಗೆ ಆಗಮಿಸ್ಬೇಕು ಮತ್ತು ಮಾದೇಗೌಡರು ಪಾಟೀಲ್ ಮನ್ನೇರಿ ಇವರು ಕೂಡ ವೇದಿಕೆಗೆ ಆಗಮಿಸ್ಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸುವಂತ ಶ್ರೀಯುತ ಎಪ್ಪರ್ ಪಾಟೀಲ್ ಮಣ್ಣೇರಿ ಮಾವರು ಬೇಗ ಬರ್ಬೇಕಾಗಿ ವಿನಂತಿ ವೇಳೆಯ ಅಭಾವದ ಕಾರಣದಿಂದ. ಅದೇ ರೀತಿಯಾಗಿ ಎರಡನೇ ಘಟ್ಟ ಮಾಲಾರ್ಪಣೆ ಮೊದಲನೇದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ಶ್ರೀತ ಷಡಕ್ಷರಿ ಬ್ರಹ್ಮ ರೇಣುಕ ಶಿವಯೋಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಇವರಿಗೆ ಮತ್ತು ಮಾಲಾರ್ಪಣೆ ಮತ್ತು ಅವರಿಗೆ ಸನ್ಮಾನವನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳಿ. ಸನ್ಮಾನ ಮಾಡಿರ್ತಕ್ಕಂತ ಶಂಕರಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಅರ್ಚಕರಾಗಿರ್ತಕ್ಕಂತ ಉಳ್ಳಪ್ಪ ಪೂಜಾ ಇವರಿಗೆ ಶ್ರೀತ ಮಲ್ಲಿಕಾರ್ಜುನ್
ಪೂಜಾರಿ ಅವರು ಸನ್ಮಾನ ಮತ್ತು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪೂಜಾರ್ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನೋರ್ವ ಈ ನಾಟಕದ ಉದ್ಘಾಟಕರಾಗಿರ್ತಕ್ಕಂಥ ಬಸವಂತಪ್ಪ ತಳವಾರಿ ಅವರಿಗೆ ಎಚ್ ತಳವಾರಿ ಅವರಿಗೆ ಕೆಂಚಪ್ಪ ಬಾಲಪ್ಪ ಪೂಜಾರ್ ಗ್ರಾಮ ಪಂಚಾಯತಿ ಸದಸ್ಯರಿಂದ ಮಾಲಾರ್ಪಣೆ ಮತ್ತು ಶಾಲು ಸನ್ಮಾನ. ಕುಟುಂಬಗಳ ಮಾಲೆ ಕೊರಳಲಿವೆ ಬೆಳ್ಳಿ ಬಿಲ್ಲಿ ನೋಡಿಸಿ ಇಂತ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಇಂತ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ನಗಲು ಮೇಲೇಳು ಎಂದು ನಿನ್ನ ಬಾಳು ತುಂಬಿದೆ. ಶಾಲು ಸನ್ಮಾನ ಮಾಡಿರ್ತಕ್ಕಂತ ಕೆಬಿ ಪೂಜಾರಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನೂರು ನಮ್ಮ ಮಾವನವ್ರು ಯಾಕ ಲೇಟ್ ಆಗಿ ಬಂದ್ರೆ ಯಾವ್ದಂದ್ರೆ ಅವ್ರ ಊರ್ ಪಕ್ಕಕ್ಕ ದಾನಾಕ್ಷರ ನಾಟಕ ಇರ್ತೈತೆ ಇನ್ನ ಊರ್ ದಾಟಿಸಿ ಕೊಡುದಿಲ್ಲ ಅಂತ ಹೇಳಿ ಆ ಊರಿಗೆ ವಿಸಿಟ್ ಕೊಟ್ಟ ನಸಗುಂಡೆಲ್ಲ ಬ್ಯಾಕ್ವರ್ಡ್ ಏರಿಯಾದಾಗ ಲಾಸ್ಟ್ ಐತೆ ಆ ಬಸ್ ಇರ್ಲ ಏನು ಇರ್ಲ ಬೇಕಾರ ಹಿಂಗಾತಲೆ ಹೇಳಿದವ್ರ ಅದು ರೋಡ್ ಸ್ವಲ್ಪ ಅದಲಿ ಬದಲಿ ಆಗಕ್ಕೈತಿತ್ತು ನಮಗೂ ಅದಕ್ಕಲ್ಲೇ ಮಕ್ಕಳ ನಾಟಕ ಇತ್ತು ಅದಕ್ಕೊಂದು ಸನ್ನಿವೇಶ ನೋಡೇ ಬಂದ ಬಂದಿರತಕ್ಕಂತ ನಮ್ಮ ಮಾವನವರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಮಾಡುತ್ತಾ ಈಗ ಇನ್ನೋರ್ವ ಈ ಬಲೂನ್ ಉದ್ಘಾಟನೆ ಮಾಡುವಂತ ಶ್ರೀಯುತ ಶ್ರೀಶೈಲ್ ಎಸ್ ಸಿಕ್ಕೇರಿ ಬಿಜೆಪಿ ಮುಖಂಡರು ಇವ್ರಿಗೂ ಕೂಡ ಶಾಲು ಸನ್ಮಾನವನ್ನು ಉಮೇಶ್ ಇಲ್ಲಿ ಇವ್ರು ಬಂದು ಮಾಲಾರ್ಪಣೆ ಮತ್ತು ಶಾಲು ಸನ್ಮಾನ ಮಾಡು. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಟಿಪ್ಪರ್ ಪಾಟೀಲ್ ಸಾಕಿನ್ ಮಂಡೇರಿ ಇವರಿಗೆ ಶ್ರೀಕಾಂತ ನರಗುಂದ್ ಇವರು ಬಂದು ಮಾಲಾರ್ಪಣೆ ಶಾಲು ಸನ್ಮಾನ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅತಿಥಿಗಳಾಗಿರ್ತಕ್ಕಂಥ ಶ್ರೀತ ದೊಡ್ಡ ಶ್ಯಾಮ್ ಬೋಸನೂರ್ ಮಠ ಬಸೂರ್ ಇವರಿಗೆ ಶ್ರೀಯುತ ಸಂತೋಷ್ ಪೂಜಾರ ಬಂದು ಮಾಲಾರ್ಪಣೆ ಸನ್ಮಾನ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಡಿ ಬಿ ಪಾಟೀಲ್ ಸಾಕಿನ್ ಮನೇರಿ ಇವರಿಗೆ ಆನಂದ್ ಪಾಟೀಲ್ ಇವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಯಲ್ಲಪ್ಪ ಸಾತಪ್ಪ ಕೊಟ್ಟಿಗೇರಿ ಇವರಿಗೆ ಶ್ರೀಯುತ ಶಿವಾನಂದ್ ಪೂಜಾರಿ ಇವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹನುಮಂತ್ ಕಡಿವಾಲ ಸೆಕೆಂಡ್ ಮಾಸ್ ಗಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಎಮ್ಮೂರಪ್ಪ ನಾಗನೂರ್ ಇವರು ಕೂಡ ವೇದಿಕೆಗೆ ಆಗಮಿಸ್ಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಸ್ ಎಸ್ ಬೋರಲ್ ಬೋರ್ವೆಲ್ ಅದೇ ರೀತಿಯಾಗಿ ನಮ್ಮ ಪಕ್ಕದ ಹಳ್ಳಿಯ ಮಹಿಳೆಯರಾಗಿರ್ತಕ್ಕಂಥ ಹನುಮಗೌಡ ಪಡೆಯಪ್ಪ ಜಿಗರಿ ಇವರಿಗೂ ಕೂಡ ಮುತ್ತನ್ನ
ತೂರ್ಗಪ್ಪ ಅವರಿಂದ ಮಾಲಾರ್ಪಣೆ. ಇನ್ನರುವ ನಮ್ಮ ಪಕ್ಕದಹಳ್ಳಿ ಗ್ರಾಮದ ಅಣ್ಣವರಾಗಿರ್ತಕ್ಕಂಥ ಟಿ ಎಂ ಪಾಟೀಲ್ ಇವರಿಗೆ ಶ್ರೀಯುತ ಪರಸಪ್ಪ ಶಾಂತಗಿರಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಇನ್ನರುವ ಈ ನಾಟಕದ ಡ್ರೆಸ್ ಕೊಡುಗೆ ಕೊಟ್ಟಿರ್ತಕ್ಕಂಥ ಅಶೋಕ್ ಲಮಾಣಿ ಇವರಿಗೆ ಕಳಕಪ್ಪ ಹುಲಿಗೆಯವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ. ಇನ್ನರುವ ಜುಮ್ಮಣ್ಣ ವಲಿಕರ್ ಸಚಿನ್ ಗುಡ್ಡದ ಮಲ್ಲಾಪುರ್ ಇವರಿಗೆ ಮಹಂತೇಶ್ ಗೌಡರ್ ಇವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನರುವ ನಮ್ಮ ಗೆಳೆಯರಾಗಿರ್ತಕ್ಕಂಥ ಎಂ ಕೆ ನದಾಬ್ ಪ್ರಥಮ ಗುತ್ತಿಗೆದಾರರು ಪ್ರಥಮ ದರ್ಜೆಯ ಗುತ್ತಿಗೆದಾರರು ಸಚಿನ್ ಗುಡ್ಡದ ಮಲ್ಲಪ್ಪ ಇವರಿಗೆ ನನ್ನಿಂದ ಮಾಲಾರ್ಪಣೆ ಮತ್ತು ಶಾಲ್ ಸನ್ಮಾನ. ಮಾಸ್ಗಟ್ಟಿ ಹತ್ತಿಕಾಳ್ ಏಜೆಂಟ್ ಇವರಿಗೆ ಶಂಕರಗೌಡರು ಪಾಟೀಲ್ ಅವರಿಂದ ಶಾಲ ಸನ್ಮಾನ ಮತ್ತು ಮಾಲಾರ್. ಅದೇ ರೀತಿಯಾಗಿ ನಮ್ಮೂರಿನ ನಿವೃತ್ತ ಯೋಧರಾಗಿರ್ತಕ್ಕಂಥ ಮುತ್ತಪ್ಪ ಹನುಮಪ್ಪ ಹುಲಿಗೆ ಇವರಿಗೆ ಚಂದನಗೌಡ ಶಂಕರಗೌಡ ಪಾಟೀಲ್ ಇವರಿಂದ ಮಾಲಾರ್ಪಣೆ ಮತ್ತು ಶಾಲ್ ಸನ್ಮಾನ. ಹಲೋ, ಇನ್ನೋರ್ವ ನಿವೃತ್ತ ಯೋಧರಾಗಿರ್ತಕ್ಕಂಥ ಬಸಲಿಂಗಪ್ಪ ಎಸ್ ಬಾಲಿಕರ್ ಇವರಿಗೆ ರಾಮನಗೌಡ ರಂಗನಗೌಡ ಗೌಡರ್ ಇವರಿಂದ ಶಾಲ ಸನ್ಮಾನ ಮತ್ತು ಮಾಲಾರ್ಪಣೆ. ಇನ್ನರುವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಆರ್ಯ ಪಾಟೀಲ್ ಸಚಿನ್ ಜಾಡ ಇವರಿಗೆ ಶರಣಪ್ಪ ಕುರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ
ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅದೇ ರೀತಿಯಾಗಿ ಸಂಗೀತ ಬೊಮ್ಮಸಾಗರ ಇವರಿಗೆ ಶಿವನಗೌಡ ಗೌಡರಿಂದ ಮಾಲಾರ್ಪಣೆ. ಅಲ್ಲೇ ಅದೇ ರೀತಿಯಾಗಿ ಇನ್ನೊಬ್ರು ಮುಗಳಿ ದೇವಿ ಇವರು ಕೂಡ ಶ್ರೀಯುತ ಮಂಚಪ್ಪ ವಾಲಿಕರ್ ಇವರಿಂದ ಮಾಲಾರ್ಪಣೆ. ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ತಾರೇ ತಾಯಿ. ನಮ್ಮ ಸಂಗೀತ ನೀಡಿರ್ತಕ್ಕಂಥ ಶ್ರೀಯುತ ಪರಶುರಾಮ್ ಕುಮಾರ್ ಸಾಕೇನ್ ಲಕಲ್ಕಟ್ಟೆ ಇವರಿಗೆ ಶಾಲ್ ಸನ್ಮಾನ ಮತ್ತು ಮಾಲಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ನಾಟಕದ ಮಾಲಾಕರಾಗಿರ್ತಕ್ಕಂಥ ಕೆಂಚಪ್ಪ ಪೂಜಾರಿ ಅವರು ಮಾಲಾರ್ಪಣೆ ಮತ್ತು ಶಾಲ್ ಸನ್ಮಾನ ನೀಡಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕನ್ನಡ ಬಣ್ಣ ಬಿಟ್ಟು ಬಂದಿ ಇದು ವಿಧಿಯೋಗಿಸಿ ಬಂದಿ ಜೊತಕ ಬಂದಿ ಇದು ಹಲಿಸುವ ಬಂದಿ ಹುಟ್ಟಿದರೆ ಕನ್ನಡ ಬಿಟ್ಟಿದರೆ ಕನ್ನಡ ಬಣ್ಣ ಬಿಟ್ಟು. ತಪ್ಪು ತಡೆಗಳಾದ್ರೆ ತಿದ್ದಿಕೊಳ್ಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕ್ಷಮಿಸ್ಬೇಕು, ಯಾಕಂದ್ರ ನಾವೊಬ್ಬರೇ ಈ ನಾಟಕಕ್ಕೆ ಕಾರಣೀಭೂತರು ಅಂತ ನಾವು ಹೇಳ್ತಾ ಇಲ್ಲ. ನಾವು ನಮ್ಮ ಮನೆ ಹಿತಕ್ಕೂ ಆಡೋದಿಲ್ಲ, ದೇವರು ಸೇವೆ ಇರ್ತೈತಿ, ವರ್ಷಕ್ಕೊಂದಿನ ನಾವು ಮಾಡ್ತೀವಿ. ತಪ್ಪು ತಡೆಗಳಾದ್ರೆ ನಮ್ಮನ್ನ ಕ್ಷಮಿಸಂದು ನಮ್ಮೂರಿನ ಎಲ್ಲ ತಾಯಂದಿರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ನಾಟಕದ ಮಾಲಕರಾಗಿರ್ತಕ್ಕಂಥ ಕೆಂಚಪ್ಪ ಪೂಜಾರಿ ಇವರಿಗೆ ಹಾಗೂ ಶಂಕರಗೌಡ ಪಾಟೀಲ್ ಇವರಿಗೆ ನನ್ನಿಂದ ಇಬ್ಬರಿಗೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಅಣ್ಣ ದಯಮಾಡಿ ಕೈ ಮುಗುತ್ತೀವಿ, ನೀವು ಅಲ್ಲೇ ಕೂತ್ಕೊಳ್ರಿ. ಏನ್ ಜಾಗ ಸ್ವಚ್ಛ ಐತಿ, ಕಾಂಕ್ರೀಟ್ ಹಾಕ್ಸ್ಯಾರ ಯಪ್ಪ. ದಯಮಾಡಿ ಇನ್ನೊಂದು 10-15 ನಿಮಿಷದಾಗ ಎಲ್ಲ ಮುಗಿಸ್ಬಿಟ್ಟು ಯಾರನ್ನು ಬಹಳ ಮಾತಾಡಕ್ ಹತ್ತದಿಲ್ಲ. ಅದೇ ರೀತಿಯಾಗಿ ಉದ್ಘಾಟನೆಯನ್ನು ಶ್ರೀಯುತ ಬಸವಂತಪ್ಪ ಬಸವಂತಪ್ಪ ಹೆಚ್ ತವರ್ ಇವರು ಉದ್ಘಾಟನೆ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ಬಲೂನ್ ಉದ್ಘಾಟನೆಯನ್ನು ಶ್ರೀಯುತ ಶ್ರೀಶೈಲ ಎಸ್ ನೀಲ್ಕೇರಿ ಇವರು ಬಲೂನ್ ಉದ್ಘಾಟನೆಯನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಡು 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 ಹ
ಶಿವಾಚಾರ್ಯ ಶಿವಾಚಾರ್ಯ ಮಾಸಾಮ್ಗಳು ಹರ್ಲಪ್ಪರ್ ಬಿಜ್ಗುಪ್ಪ ಅವರು ಜ್ಯೋತಿ ಬೆಳಗಸರು ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೆ. ನಾಟಕವನ್ನು ಉದ್ದೇಶಿಸಿ ಎರಡೇ ಎರಡು ಮಾತುಗಳನ್ನ ಉದ್ಘಾಟಕರು ಮಾತಾಡಬೇಕೆಂದು ವಿನಂತಿ ಮಾಡ್ತೇನೆ. ಸಾಕಷ್ಟು ನಾಟಕ ಮಾಡುತ್ತೇವೆ. ಏನಪ್ಪ ಅಂದ್ರ ಪ್ರಪ್ರಥಮವಾಗಿ ನಸುಗುನಿ ಗ್ರಾಮದ ಯುವಕರು ಬಹಳ ಪ್ರೋತ್ಸಾಹ ಕೊಟ್ರು. ಬಹಳ ನಮ್ಗ ಎಲ್ಲಾರು ಯುವಕರು ನೀವು ಬರಬೇಕಂದಾಗ ನನಗ ಇನ್ನೂ ಒಂದು ನಾಟಕ ಇತ್ತು ಇವತ್ತಿನ ದಿವಸ ನಾನು ಹೋಗಲಿಲ್ಲ. ನಸುಗುನಿ ಗ್ರಾಮಕ್ಕೆ ಹೋಗಿ ಯುವಕರ ಪ್ರೋತ್ಸಾಹ ಒಂದು ಕಲೆಯನ್ನು ಮೆಚ್ಚಿ ಬರಬೇಕಂತ ಬಂದಿದ್ದೇನೆ. ದಯಮಾಡಿ ನಾಟಕ ಸನ್ನಿವೇಶದಲ್ಲಿ ತಪ್ಪು ಸನ್ನಿವೇಶಗಳು ಒಳ್ಳೆ ಸನ್ನಿವೇಶಗಳು ಬರುತ್ತವೆ. ಸುಮಾರಾಗಿ ನಾಟಕ ಖರ್ಚು ಮಾಡಲಿಕ್ಕೆ ಸುಮಾರಾಗಿ 100,00,000 ರೂಪಾಯಿ ಖರ್ಚು ಮಾಡಿ ಯುವಕರು ಬರಗಾಲದಾಗ ಈ ಮಾರುತೇಶ್ವರ ಅಂಗವಾಗಿ ಮಾಡಿದ್ದಾರೆ. ದಯಮಾಡಿ ಎಲ್ಲರವರಿಗೆ ಸಹಕಾರ ಕೊಡಬೇಕೆಂದು ಹೇಳಿಕೊಳ್ಳುತ್ತೇನೆ. ಜೈ ಹಿಂದ್ ಜೈ ಕಂದು. ಹಾಲು ಸಕ್ಕರೆಯಂತೆ ಮಾತಾಡತಕ್ಕಂತ ಬಸವಂತಪ್ಪ ಹೆಚ್ ತಳವಾರ್ ಇವರಿಗೆ ಧನ್ಯವಾದಗಳು. ಅದೇದಾಗಿ ಕೊನೆಯದಾಗಿ
ಎರಡೇ ಮಾತು ಹೆಬ್ಬರ್ ಪಾಟೀಲ್ ಮಣ್ಣೇರಿ ಅವರು ಮಾತಾಡ್ಬೇಕಾಗಿದೆ. ನಸಮುನಿ ಗ್ರಾಮದ ಆರಾಧ ದೇವನಾದಂತ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಗಳಲ್ಲಿ ಪಾದದಲ್ಲಿ ಪಡಮಟ್ಟು ಈ ನಾಟಕದ ಉದ್ಘಾಟನೆ ಮಾಡಿದಂತ ನಮ್ಮ ಗದಗ ಜಿಲ್ಲೆಯ ಬಿಜೆಪಿ ಮೋರ್ಚೆ ಅಧ್ಯಕ್ಷರಾದಂತ ಎಸ್ ಟಿ ಮೋರ್ಚೆ ಅಧ್ಯಕ್ಷರಾದಂತ ಬಿ ಎಸ್ ತಳವರವರೇ ಹಾಗೂ ಈ ವೇದಿಕೆ ಮೇಲೆ ಇದ್ದಂತ ದೊಡ್ಡಯ್ಯನವರು ಈ ನಮ್ಮ ಗ್ರಾಮದ ಪೂಜಾರಿಪ್ಪನವರಂತ ಉಲ್ಲಪ್ಪಸನವರು ಅವರು ಇವರೇನದೇ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಯಾಕೆ ಟೈಮ್ ಬಾಳಾಗಿದೆ ತಮ್ಮ ಹತ್ರ ಯಾಕಂದ್ರೆ ಎಲ್ಲರಿಗೆ ಸಹನತೆ ಇವತ್ತು ಬಂದಂತವ್ರು ಎಲ್ಲ ನಾಟಕ ನೋಡ್ಬೇಕು ಅನ್ನುವಂತ ತಮ್ಮ ಅಭಿಪ್ರಾಯ ಐತಿ. ತಾವೆಲ್ಲ ಕ್ಷಮೆ ಕೇಳ್ಕೊಂತೀವಿ ಯಾಕಂದ್ರೆ ತಾವು ಸಹಕಾರನೇ ಒಂದು ಆಡಿದ್ರು ಅಂದ್ರೆ ಇದ್ರ ಮುಂಚೆ ನಾಟಕ ಶುರುವಾಗುತ್ತೆ ತಾವು ಮಕ್ಕಳು ಆಗ್ಯಾರ ಎಲ್ಲರೂ ಸಹಕಾರ ಕೊಟ್ಟು ತಾವು ಆಶೀರ್ವದಿಸಿದ್ರು ನಾನು ಮಾತಾಡ್ತಾರೆ. ಧನ್ಯವಾದಗಳು ಇದೀಗ ಮಾತಾಡಿದಂಥವ್ರಿಗೆ. ಕೊನೆಯದಾಗಿ ನಮ್ಮ ಅಪ್ಪ ಅವರಿಂದ ಆಶೀರ್ವಚನ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲೈಕೃತೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣಿಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು ನಸಗುಣಿ ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಜಾತ್ರೆ ನಿಮಿತ್ತವಾಗಿ ನಾಟಕದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಲ್ಲಿ ಕುಂತವ್ರ ಹೆಸರು ಯಾರು ನನಗೆ ಗೊತ್ತಿಲ್ಲ. ಯಾವತ್ತೂ ಸಮಸ್ತ ಗಣ್ಯರೇ ಮಾನ್ಯರೇ ಸಂಗೀತ ಕಲಾ ಬಳಗವೇ ನಾಟಕವನ್ನು ನೋಡಲು ಆಗಮಿಸಿರ್ತಕ್ಕಂಥ ಯುವಕರೇ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ, ಈಗ ಟೈಮ್ ಎಷ್ಟಾಗೈತಪ್ಪ ಅಂತ ಕೇಳಿದ್ರೆ 10 ಗಂಟೆ ಆಗಿದೆ. ಅಲ್ಲ ನಮ್ಮ ಮೊಬೈಲ್ದಾಗ 10 ಗಂಟೆ ಆಗೈತೆ ಮತ್ತೆ ಅದಕ್ಕನ್ನ ನಿಮ್ಮ ಮೊಬೈಲ್ದಾಗ 1 ಗಂಟೆ ಆಗೈತಿ. ನಮ್ ಡ್ರೈವರ್ ಹೇಳ್ದಂತ ತಡಿ ಅದನ್ನ ತಿದ್ದ ಅಂತ ಹೇಳ್ತೀನಿ. ಬಹುಶಃ ನನಗನ್ನಿಸ್ತದ 1 ಗಂಟೆಗೆ ನಾಟಕ ಉದ್ಘಾಟನೆ ಮಾಡಕ್ಕ ನಾವೊಂದು ಒಂದ್ ವರ್ಷದಾಗ ಒಂದ್ 20-30 ನಾಟಕ ಉದ್ಘಾಟನೆ ಮಾಡಕ್ ಹೋಕ್ಕಿವಿ. 1 ಗಂಟೆಗೆ ಉದ್ಘಾಟನೆ ಈ ನಾಡಿನೊಳಗೆ ನಾಟಕ ಉದ್ಘಾಟನೆ ಮಾಡಿದ್ದ ಇತ್ತಂದ್ರೆ ಅದು ನಿಮ್ ಊರಾಗ ಅನ್ನೋದ್ರ ಬಹಳ ಇದ್ರಿಂದ ಹೇಳ್ಬೇಕು ನಾವು. ಯಾಕಂದ್ರೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ರಿ ವರ್ಷ 10 ಗಂಟೆ ಸ್ಟಾರ್ಟ್ ಮಾಡ್ರಿ. 11 ಗಂಟೆ ತಗೊಂಡು ಇದಕ್ಕೆ ನಾಟಕಕ್ಕೆ ದಾನ ಮಾಡಿರ್ತಾರೆ. ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂತ ಅವ್ರು ಪಾಪ ಇದಕ್ಕೆ 21,000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೇನೆ ಇನ್ನು ಅನೇಕ ಗಣ್ಯಮಾನ್ಯರು ಅವ್ರು ಶಾಲೆ ಹಾಕಿ ಮಾಲೆ ಹಾಕ್ತಕ್ಕಂಥ ಕಾರ್ಯಕ್ರಮದೊಳಗೆ ನೀವು ಬೇಗ ಮುಗಿಸು ಸಿಟಿ ಹಾಕೋದು ಮಾಡಿದ್ರಿ ನೀವು. ಅವ್ರು ಅದು ಈ ನಾಟಕ ಅವ್ರನ್ನ ಇಲ್ಲಿ ಕರೆಸಿ ಶಾಲಾ ಮಾಲೆ ಯಾಕೆ ಹಾಕ್ತಾರೆ ಅಂತ ಕೇಳಿದ್ರೆ ಅವ್ರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನ ಸಮಾಜದೊಳಗೂ ಮಾಡಿರ್ತಾರ, ಈ ನಾಟಕಕ್ಕೂ ಸಹಾಯ ಸಹಕಾರ ಮಾಡಿರ್ತಾರ ಅಂತ ತಿಳ್ಕೊಂಡು ಅವ್ರನ್ನ ಕರೆದು ಗೌರವ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಶಾಂತ ಚಿತ್ರದಿಂದ ಆಲಸ್ರಿ. ಮತ್ತೆ ನೀವೇನು ಯುವಕರದೆಲ್ಲ ಸೀಟಿಗೆ ಹಾಕಕತ್ತೀರಿ? ನಾವು ತಮ್ಮ ನಮ್ಮ ಮಾತು ಕೇಳು ನಿಮ್ಮ ಹತ್ರ ಬೇಡ. ನಾವು ಕಾವಿ ಬಟ್ಟಿದಾರ ಮಾಡಿ ನಮ್ಮನ್ನ ಸೀಟಿಗೆ ಬೀಸಿ ಏನಾರ ಅಂದಿವಿ ಅಂದ್ರ ನೇರವಾಗಿ ನಿನಗ ತಡ್ತದ. ಮತ್ತದ ಸೀಟಿ ಹಾಕೋ ಹುಡುಗರಿಗೆ ಹೇಳಕತ್ತೀನಿ ನಾನು ಏನ 18-35-40 ವರ್ಷನವ್ರು ಏನು ಇದ್ರಲ್ಲ ನೀವು ನೀವು ಸ್ಟಾರ್ ತಿನ್ನೋದು ಗುಟ್ಕಾ ತಿನ್ನೋದು ಕುಡಿ ಚಟಕ್ ಹತ್ತಿರಿ ಹೌದಿಲ್ಲ ಹೇಳ. ಇದನ್ನ ಬಿಡು ನೋಡ ನೋಡೋಣ ಇದನ್ನ ಬಿಡು ನೋಡೋಣ ಅಂದ್ರೆ ಸೀಟಿ ಹಾಕಿದಂಗ ನೀನು ತಿಂದು ತಿಂತೀಯ ಕುಡ್ದು ಕುಡಿತೀಯ 40ನೇ ವರ್ಷಕ್ಕೆ ಹೊಂಟು ಹೋಗ್ತೀಯ ಆ ಹೆಂಡತಿ ಮಕ್ಕಳ ನಾಶ ಮಾಡ್ತೀಯ. ನಾ ಹೇಳೋ ಮಾತು ನಿಮ್ಗೆ ಎದುರಿಗೆ ಚುಂಚಿದಂಗ ಹಾಕಿರ್ಬೋದು ಸ್ವಲ್ಪ ತಿಳ್ಕೊ. ಒಳ್ಳೆಯದನ್ನು ಒಳ್ಳೇದು ಯಾವ್ದೈತಲ್ಲ ಅದನ್ನ ಸ್ವೀಕಾರ ಮಾಡ ಕಿವಿಯೊಳಗೆ ಹಾಕೋ ಹೋಗ. ನಿನ್ನ ಜೀವನ ಪಾವನ ಆಗ್ತದ ನಿನ್ನ ಮನೆತನ ಪಾವನ ಆಗ್ತದ. ಅದಕ್ಕೆ ದಯವಿಟ್ಟು ಯುವಕರಲ್ಲಿ ನಮ್ಮೊಂದು ವಿನಂತಿ ಮತ್ತಷ್ಟ ಬೇಕಾರ ನಾವು ಹೇಳಿದ್ರ ನಡ್ಕೊಂಡ್ರೆ ನಡ್ಕೋ ಅವೇನು ಹೇಳ್ತಾನ ಬಂದಿದ್ದ ಅವರ ಅಂತ ಅಂದೆ ಅಂದ್ರೆ ಅಡಿ ಮುನ್ನ 40 ವರ್ಷಕ್ಕೆ ಅಲಿಗಿ ಮತ್ತೇನೈತಿ ಯಾರ ಮಾತು ಇಲ್ಲ. ಅದಕ್ಕೆ ಇರ್ಲಿ ಒಂದೊಂದು ಊರಾಗ ಎರಡು ಮಾತು ಹೇಳ್ತೀನಿ ಕೇಳ್ತಮ್ಮ. ಬಹಳ ದೂರದಿಂದ ಬಂದಿ ನಾನು ನಿಮ್ಮ ಊರಿಗೆ ಹೊಸಬಣ. ಇಲ್ಲಿ ಗೌಡ್ರ ಮಣಿತನ ಹೇಳಿದವಲ್ಲ ಆ ಮಣಿತನದ ಪಟ್ಟದೇವ್ರು ನಾವು ಗುರುಗೋಣ ಏನು
ಮುಂಬರ ನಿರ್ಮಾಣದವ್ರಿಗೆ ಎಲ್ಲಾ ಮನೆಗಳು ಬರ್ತೀವಿ. ಹನುಮಂತ ದೇವ್ರ ಜಾತ್ರೆ ಮಾಡಾಕತ್ತೀರಿ, ಹೌದಾ? ಇಷ್ಟು ಚಂದ ಎಲ್ಲಾರು ಕುಡ್ಕೊಂಡ ಏನ್ಪಾ ಎರಡು ದಿವಸ ಪರ್ಯಂತರವಾಗಿ ಮನೆ ತುಂಬಾ ಎಲ್ಲಾ ಸಿಹಿ ಅಡಿಗೆ ಮಾಡಿ ಹಬ್ಬ ಮಾಡಾಕತ್ತಿರೋದಿಲ್ಲ. ಮತ್ ನಮ್ಮೂರಾಗ ಯಾವ ದೇವ್ರ ನಿಮ್ಮೂರಾಗ ಯಾವ ದೇವ್ರ ಜಾತ್ರೆ ಇರ್ತಾವ? ಯಾವ್ಯಾವ ಸಿಟಿ ಹಾಕ್ಬೇಡ ಅಂತ ಹೇಳ. ಕುಂಟಿ ಕುಂಟಿ ಕಡ್ದು ಹುಡ್ರಿ, ಹೆಂಟಿ ಕೇಳಂಗಿಲ್ಲ, ಇನ್ನು ಕಡ್ದ ಹುಡ್ತಾನೆ. ನೆನ್ಬಿಡುವ, ನಾ ಏನ್ ಹಾಡು ಹೋಗಿರ್ತೇನೆ, ಆರು ತಿಂಗಳದಾಗ ನನ್ನ ಪೂರ್ಣ ಚೇಳ್ತಾರ, ಮತ್ತೆ ಹಿಂಗಾತ್ರಿ ಸರ್ ಅಂತೇಳಿ ಸ್ವಲ್ಪ ಸಮಾಧಾನ ಕೊಂಡು. ಅದಕ್ಕೆ ಈ ದೇವ್ರ ಜಾತ್ರೆ ನಮ್ಮೂರಾಗ ದುರ್ಗಾಮ್ ಇರ್ಬೋದು, ಬಸವನ್ ದೇವ್ರ ಇರ್ಬೋದು, ಇದು ಯಾವ ದೇವ್ರದು ಮಾರುತೇಶ್ವರ ಇರ್ಬೋದು, ಇಷ್ಟು ವಿಜೃಂಭಣೆಯಿಂದ ನೀವು ಜಾತ್ರೆ ಮಾಡ್ತಿರಲ್ಲ, ನಮ್ಮೂರ ಕಡೆನೂ ಮಾಡ್ತೀವಿ. ಏನ ನಾವು ಇಂಥ ಸಂಪ್ರದಾಯಗಳನ್ನ ಉಳಿಸಿಕೊಂಡ ಆ ದೇವ್ರ ಜಾತ್ರೆ ಮಾಡ್ಕೊಂತ ಬಂದೀವಿ ಅಂತ ತಿಳ್ಕೊಂಡನ. ಏನ ಮೊನ್ನೆ ಕೊರೋನಾ ಅನ್ನುವಂತ ರೋಗ ಬಂದಾಗ ಹಳ್ಳಿ ಒಳಗ ಎಲ್ಲೋ ಒಬ್ಬರಿಬ್ರಷ್ಟ ಆ ಕೊರೋನಾ ರೋಗಕ್ಕೆ ತುತ್ತಾದ್ರ, ಆದ್ರ ಆ ಹಳ್ಳಿ ಎಲ್ಲ ಜನರನ್ನ ಕಾಪಾಡಿರ್ತಕ್ಕಂಥ ದೇವರುಗಳು ಯಾವು ಅಂತ ಕೇಳಿದ್ರ, ನೀವೇನು ಮಾರುತಿಯಪ್ಪನ ಜಾತ್ರೆ ಮಾಡಾಕತ್ತಿರ್ಲ, ಏನ್ ದುರ್ಗಮ್ಮನ ಜಾತ್ರೆ ಮಾಡ್ತಿರ್ಲ, ಬಸವನ ದೇವ್ರ ಜಾತ್ರೆ ಮಾಡ್ತಿರ್ಲ, ಆ ದೇವರ ಜಾತ್ರೆಗೆ ಈ ಕರ್ಪುರ ಹಿಡ್ಕೊಂಡು ಕಾಯಿ ಹಿಡ್ಕೊಂಡು ಸಿಹಿದೆಲ್ಲ ನೈವೇದ್ಯ ಹಿಡ್ತಿರ್ಲ, ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ಕೊಂಡ ಮುಂದೆ ಮುಂಬರ ದಿನಮಾನದೊಳಗೆ ಯಾವ್ದಾರು ರೋಗ ಬಂದ್ರೆ ಮಗನ ನಾನೇನು ಕಾಯ್ತಂತ ತಿಳ್ಕೊಂಡ ನಮ್ಮ ಊರೊಳಗೆ ಏನಪ್ಪಾ ಅಂದ್ರ ಸುತ್ತಲ ಕಡೆ ಈ ಊರೊಳಗೆ ಎಲ್ಲಾ ದೇವರುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಕಾಕೊಂತ ಬಂದಾವ ಅಂತ ತಿಳ್ಕೊಂಡನೆ. ನಾವು ಕೊರೋನಾ ರೋಗದಿಂದ ಹಳ್ಳಿ ಜನರು ಬಹಳ ತುತ್ತಾಗಿಲ್ಲ, ಬಹಳ ತುತ್ತಾಗಿಲ್ಲ. ನೆನ್ಬಿಡ್ಕೋ ಈ ಮಾತನ್ನ, ನೆನ್ಬಿಡ್ಕೋ. ಸಿಟಿಯಾಗಿನ ಮಂದಿ ಬಹಳ ಸತ್ರ, ನೆನ್ಬಿಡ್ಕೊಂಡೇನಟ, ಸಿಟಿಯಾಗಿನವ್ರು ಬಹಳ ಮಂದಿ ಸತ್ರ. ಯಾಕೆ ಸತ್ರು? ದೇವ್ರಂದ್ರೆ ಗೊತ್ತಿಲ್ಲ, ದಿಂಡ್ರಂದ್ರೆ ಗೊತ್ತಿಲ್ಲ, ಆರತಿ ತಗೊಂಡ್ರೆ ಇನ್ನೊಬ್ರ ಮನೆ ಮುತ್ತೈದೇರ ಹಾಗೆ ಹೋಗುದು ಗೊತ್ತಿಲ್ಲ, ಮತ್ತ 24 hours ಅವ್ರ ಮನೆ ಕದನ ಹಾಕಿರ್ತೈತಿ ಯಾವ ನೋಡ್ತೇವ ನೋಡ್ರಿ ನೀವಾಗ. ಅದಕ್ಕ ಯಾವ ಮನಿ ಕದ ಹಾಕಿತ್ತು, ಕೊರೋನಾ ರೋಗ ಹುಡುಕೊಂತ ಬಂದ ಕಿಡಿಕ ಹೊಕ್ಕ ಎತ್ಕೊಂಡು ಹೋದ. ಅದಕ್ಕೆ ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಊರಾಗಿರ್ತಕ್ಕಂತ ದೇವಾನೋ ದೇವತೆಗಳು ನಮ್ಮನ್ನು ಕಾಪಾಡಿಕೊಂಡು ಬಂದಾವ, ಹೌದಾ? ನಮ್ಮನ್ನು ಕಾಪಾಡಿಕೊಂಡು ಬಂದಾವ. ಅದಕ್ಕೆ ವಿಜೃಂಭಣೆಯಿಂದ ಜಾತ್ರೆ ಮಾಡಾಕತ್ತೀರಿ, ಬಹಳ ಸಂತೋಷ. ಏನ ನೀವೆಲ್ಲರೂ ಶಾಂತಿಯುತರಾಗಿ ಈ ನಾಟಕವನ್ನ ಆಲಿಸ್ರಿ. ಇದ್ರಾಗ ಅನೇಕ ಪಾತ್ರಗಳು ಬರ್ತಿರ್ತಾವ, ಅದ್ರ ಒಳ್ಳೆ ದಯವಿಟ್ಟು ನಾ ಏನಿಲ್ಲ 18-35-40 ವರ್ಷದ ಯುವಕರು ಒಳ್ಳೆಯದೇನು ಬರ್ತೈತಂತಮ್ಮ, ಅದನ್ನ ಸ್ವೀಕರಿಸ್ಕೊಂಡು ಉಡಿಯಾಗ ಹಾಕೊಂಡು ನಿನ್ ಮನೆಗೆ ಹೋಗಿ. ಕೆಟ್ಟದನ್ನ ಸಿಟಿ ಹಾಕ್ಬೇಡ ಅಂತಲ್ಲ, ಹೋಗು ಮುಂದ ಇಲ್ಲ ಹಿಂಗ ಜಾಡಿಸ್ಕೊಂಡು ಹೋಗಿ. ನಾ ಹೇಳೋ ಮಾತು ನಿನಗ ಸ್ವೀಕಾರ ಆದ್ರೆ ಸ್ವೀಕರಿಸು, ಇಲ್ಲಾದ್ರೆ ಬಿಡು. ಅದಕ್ಕೆ ಇದೇ ಊರನ್ನ ಹುಡುಗರು ನಾಟಕ ಕಲ್ತಾರ ಕಾಣ್ತೈತಿ. ಇದೇ ಊರನ್ನ ನಿಮ್ ಮಕ್ಕಳ ನಿಮ್ ಮನ್ಯಾಗಿನ ಮಗನ ಇಲ್ಲ ನಾಟಕ ಮಾಡೋ ಮುಂದೆ ತೊದಲಿಸ್ತಾನ, ಏನೇನು ಮಾಡ್ತಾನೆ, ಎಂತೆಂತ ಮಾಡ್ತಾನ, ಹೆಂಗ್ ಮಾಡಿದ್ ಜಮಗಣ ನಾಟಕ ಅಂತೇಳಿ ನಾಳೆ ಬೆಳಿಗ್ಗೆ ಗನ್ಬೇಡ ಅವಾಗ. ಯಾಕಂದ್ರೆ ನಿಮ್ ಊರನ್ ಮಕ್ಕಳ ನಾಟಕ ಮಾಡಿ ಒಂದು ಪ್ರದರ್ಶನ ಮಾಡ್ತಾರ, ಒಳ್ಳೇದನ್ನ ಸ್ವೀಕರಿಸ್ರಿ ಜೀವನದಾಗ. ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಮೊದಲು ಹಿಂಗ ಮುಂದ್ ಬರ್ರಿ, ಹಿಂಗ ಮುಂದ್ ಬರ್ರಿ, ಅದ್ ಪಿಚಕ್ ಪಿಚಕ್ ಅಂತ ಉಳ್ಕೊತ ಮುಂದ್ ಬರೋದಲ್ಲ. ನಿಮ್ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ರಿ, ಎಲ್ಲದಕ್ಕೂ ಒಂದೇ ಒಂದು ಪರಿಹಾರ ಏನು ಅಂತ ಕೇಳಿದ್ರೆ ಎಜುಕೇಶನ್ ಏನ್ಪಾ ಅಂದ್ರೆ ಶಿಕ್ಷಣ. ಅದಕ್ಕ ನೀವೆಲ್ಲರನ್ನೂ ವಿದ್ಯಾವಂತರನ್ನಾಗಿ ಮಾಡ್ರಿ, ನಿಮ್ಮ ಮನೆತನ ಬೆಳಗ್ತದ, ನಿಮ್ಮ ಕುಟುಂಬ ಬೆಳಗ್ತದ, ನಿಮ್ಮ ಊರು ಬೆಳಗ್ತದ ಅನ್ನುವಂತ ಮಾತನ್ನು ಹೇಳಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಚಿಕ್ಕದಿದ್ದರು ಚೊಕ್ಕದಾಗಿದೆ ಅನ್ನುವ ಮಾತನ್ನು ನುಡಿದಿರ್ತಕ್ಕಂತ ನನ್ನಪ್ಪನವರಾಗಿರ್ತಕ್ಕಂತ ಶ್ರೀಯುತ ಶಿವಯೋಗಿ ರೇಣುಕಾಚಾರ್ಯ ಹಿರೇಮಠ್ ಹರಲಗುಪ್ಪಿ ಹರ್ಲಾಪುರ್ ಬೀಜಗುಪ್ಪಿ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ವೇದಿಕೆಯ ಮೇಲೆ ಕೊನೆಯದಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ನಾಟಕ ಪ್ರಾರಂಭವಾಗುತ್ತೆ.